ತುಮಕೂರಿನ ಬಿಜಿಪಾಳ್ಯ ಸರ್ಕಲ್ನಲ್ಲಿ ರಕ್ತದಾನ ಶಿಬಿರ. ಜಾತಿ ಧರ್ಮವನ್ನ ಮೀರಿ ಸಹಬಾಳ್ವೆಯಿಂದ ಬದುಕುವುದು ಮಾನವೀಯ ಧರ್ಮ ಎಂದ ಕಾಂಗ್ರೆಸ್ ಮುಖಂಡರಾದ ಅತೀಕ್ ಅಹಮದ್. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ ಎಂಜೆ. ಈ ವಿಶ್ವದಲ್ಲಿ ಮಾನವ ಎಲ್ಲವನ್ನೂ ಪಡೆದ, ಎಲ್ಲ ರೀತಿಯ ವಸ್ತುಗಳನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ತಯಾರು ಮಾಡಿಕೊಂಡ. ಆದರೆ ರಕ್ತವನ್ನ ಮಾತ್ರ ಸೃಷ್ಟಿ ಮಾಡಲು ಸಾಧ್ಯವಾಗಲೇ ಇಲ್ಲ. ಇದು ದೈವ ನಿಯಮ. ರಕ್ತವನ್ನ ಮನುಷ್ಯನ ದೇಹದಿಂದ ಮಾತ್ರ ಪಡೆಯಬಹುದು ಎಂಬುದು ಜಗಜ್ಜಾಹಿರ. ಇದು ಇನ್ನೊಂದು ವ್ಯಕ್ತಿ ಗಾಯಗೊಂಡಾಗ ಅಥವಾ ಕಾಯಿಲೆಯಿಂದ ನರಳುತ್ತಿದ್ದಾಗ ತುಂಬಾ ಅತ್ಯವಶ್ಯಕವಾದಂತಹ ವಸ್ತು. ಇಂತಹ ರಕ್ತ ಸಂಗ್ರಹ ಮಾಡುವಂತಹ ಮಹತ್ವದ ಕಾರ್ಯವನ್ನ ಇಂದು ತುಮಕೂರು ನಗರದ ಬಿಜಿಪಾಳ್ಯ ಸರ್ಕಲ್ನಲ್ಲಿ ಕರ್ನಾಟಕದ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಹಾಗೂ ಯುನಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ರಕ್ತದಾನ ಶಿಬಿರವನ್ನ ಉದ್ದೇಶಿಸಿ ಮಾತನಾಡಿದ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಅತೀಕ್ ಅಹಮದ್, ರಕ್ತದಾನ ಜಾತಿ ಧರ್ಮ ಚಹರೆ ನೋಡುವುದಿಲ್ಲ, ಮನುಷ್ಯನ ಜೀವನ ಉಳಿಸುವುದಷ್ಟೇ ಇದರ ಮುಖ್ಯ ಉದ್ದೇಶ ಎಂದರು. ನಂತರ ಮಾತನಾಡಿದ ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸೈಯದ್ ನಯಾಜ್ ಅಹಮದ್, ಯುವಜನರು ಪ್ರಾಣ ಉಳಿಸುವ ಕೆಲಸದಲ್ಲಿ ತೊಡಗಿಕೊಂಡಿರುವುದು ಅಭಿನಂದನಾರ್ಹ ಎಂದರು. ಇದು ಟಾರ್ಗೆಟ್ ರೋತ್, ರಕ್ತದಾನ ಶಿಬಿರಗಳನ್ನು ಪ್ರೋತ್ಸಾಹಿಸುವತ್ತ. ನಮಸ್ಕಾರ. ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಆಯೋಜಿಸಲಾಗಿದೆ. ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ನಮ್ಮ ಯುವಕರು, ಈ ಚಾರಿಟಬಲ್ ಟ್ರಸ್ಟ್ ಯುವಕರೇನೆಂದರೆ ಇಮ್ರಾನ್ ಅಹಮ್ಮದ್ ಅವರಾಗಲಿ, ವಸೀಮ್ ಅವರಾಗಲಿ, ಶುಯೇಬ್ ಅವರಾಗಲಿ, ಈ ಬ್ಲಡ್ ರಫಿ ಅಂತ ಹೇಳಿ ಹೆಸರುವಾಸಿ ಇದ್ದಾರೆ ಆಲ್ರೆಡಿ ಇವರೆಲ್ಲ, ರಫಿ ಅವರಾಗಲಿ, ಆಮೇಲೆ ಲಿಯಾಖತ್ ಮತ್ತು ಇರ್ಫಾನ್, ಇನ್ನೂ ಸಾಕಷ್ಟು ಯುವಕರು ಇವರೆಲ್ಲ ಸೇರಿ ಎಲ್ಲರದೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದಾರೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರಿಜ್ವಾನ್ ಅವರು ಇವತ್ತು ಬರ್ತ್ಡೇ ಇಟ್ಕೊಂಡು ಸಹ ಇವತ್ತು ಬಂದು ಇವತ್ತು ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಭಾಳ ಸಂತೋಷ. ಮತ್ತು ಅದರ ಜೊತೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಸಹ ನಾನು ಇವತ್ತು ಕೋರುತ್ತೇನೆ. ಈ ಬ್ಲಡ್ ಡೊನೇಷನ್ ಕ್ಯಾಂಪಿಂದ ಒಂದು ಮಾಹಿತಿ ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿದವನು ಈ ರಕ್ತ ಯಾರಿಗೆ ಹೋಗುತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ. ನಾನು ಯಾರಿಗೆ ರಕ್ತ ಡೊನೇಟ್ ಮಾಡ್ತಾ ಇದ್ದೀನಿ, ಇವರು ಹಿಂದೂನೋ ಮುಸಲ್ಮಾನೋ ಯಾರಂತ ಅವ್ರಿಗೆ ಗೊತ್ತಿರಲ್ಲ. ದಾನಿನೋ ಯಾರೋ ನಾನು ದಾನ ಮಾಡ್ತೇನೆ ಅಂದ್ರೆ ರಕ್ತ ಯಾರಿಗೋಸ್ಕರ, ಜೀವವನ್ನು ತನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವರು ರಕ್ತವನ್ನು ಪಡೀತಾರೆ. ನಾನು ಒಂದು ಮಾತಿನಲ್ಲಿ ಸ್ಪಷ್ಟಪಡಿಸ್ತೀನಿ, ರಾಜಕಾರಣದಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಹೇಳಿ ಒಂದು ಗೊಂದಲ ಸೃಷ್ಟಿ ಮಾಡ್ತಿರಲ್ಲ. ಇದೊಂದೇ ಒಂದು ಅರ್ಥದಲ್ಲಿ ತಿಳ್ಕೋಬೇಕು, ಬ್ಲಡ್ ಯಾರು ಹಿಂದೂ ಯಾರು ಮುಸಲ್ಮಾನ್ ಕೇಳಲ್ಲ, ಮನುಷ್ಯ ಅಷ್ಟೇ ಕೇಳೋದು. ಅದೇ ಥರ ಎಲ್ಲರೂ ತಿಳ್ಕೊಂಬಿಟ್ರೆ ಇವತ್ತು ಸಮಾಜದಲ್ಲಿ ಯಾವುದೇ ಥರ ಗೊಂದಲ ಇರಲ್ಲ ಅಂತ ಹೇಳಿ ಇವತ್ತು ನಾನು ಈ ಬ್ಲಡ್ ಬ್ಯಾಂಕ್ ಡೊನೇಷನ್ ಮುಖಾಂತರ ನಾನು ಇವತ್ತು ತಿಳ್ಸೋಕೆ ಇಷ್ಟಪಡ್ತೀನಿ. ಹೀಗೆಲ್ಲ ಒಂದು 120-150 ಹುಡುಗರಿಗೆ ನಾವು ಡೊನೇಟ್ ತಗೊಳ್ತಾರೆ, ಆ ಬ್ಲಡ್ಡನ್ನು ನಾವು ಒಂದು ಕಡೆ ಕಲೆಕ್ಟ್ ಮಾಡಿ ಇಕ್ತೀವಿ. ಇವತ್ತು ಅವ್ರು ಹೇಳಿದ್ರು ಹುಡುಗರು, ಈಗ 60% ನಾವೇನು ಬ್ಲಡ್ ತೊಗೊಂಡು ಅಂದರೆ 10% ಅವರು ಪೆಂಡಾಲ್ ಖರ್ಚಿರ್ಬೋದು, ಚೇರ್ ಖರ್ಚಿರ್ಬೋದು, ಡಾಕ್ಟರ್ ಖರ್ಚುಗಳಿರ್ಬೋದು, ಆ ಖರ್ಚಲ್ಲಿ ಇಟ್ಕೊಂಡಿ 50% ಬ್ಲಡ್ಡನ್ನು ನಾವು ನಿಮ್ಮಲ್ಲಿ ನಾವು ಬಡಬಾಯಿಗಳಿಗೆ ನಾವು ಕೊಡ್ತೀವಿ ಅಂತ ನಾನು ಮಾಹಿತಿ ಕೇಳಿದೆ. ಕೇಳಿದಾಗ ಅಂದ್ರೆ ಖುಷಿ ಮಾತು. ಈಗ ನಮ್ಮ ಅತೀಕ್ ಅಹಮದ್ ಅವ್ರು ಹೇಳೋದು, ಈಗ ನಮ್ಮ ನರಸಿಂಹಮೂರ್ತಿಯವರವರೇ ಇಲ್ಲಿ ನಮ್ಮ ಈ ಫಂಕ್ಷನ್ಗೆ ಇವತ್ತು ಬಂದಿರೋ ಕಾರ್ಯಕ್ರಮಕ್ಕೆ ನಮ್ಮ ಶಿವಾಜಿಯವರು ನಮ್ಮೆಲ್ಲ ಯುವಕರು ಎಲ್ಲ ಬಂದು ನಾವು ಯಾಕೆ ಸೇರ್ಪಡೆ ಮಾಡಿದ್ವಿ ಅಂದರೆ ಒಂದು ಒಳ್ಳೆ ಕೆಲಸ ಆಯಿತು. ಒಂದು ಒಳ್ಳೆ ಕೆಲಸ ಎಲ್ಲ ಕಡೆ ನಡೆದ್ರೆ, ಯಾಕಂದರೆ ಈಗ ನಮ್ಮ ಅತೀಕ್ ಸಾಹೇಬ್ರು ಹೇಳಿದ್ರು, ಈಗ ಬ್ಲಡ್ಡಲ್ಲಿ ಈಗ ಇಷ್ಟು ಜನ ಒಂದು 100 ಬ್ಲಡ್ಡು ಎಲ್ಲ ಇಲ್ಲಿ ಒಂದು ಮುಸ್ಲಿಮ್ಸು ನಮ್ಮ ಹಿಂದೂ ಬಂದವರು ಎಲ್ಲ ಕೊಡ್ತಾವೆ. ಆ ಬ್ಲಡ್ಡನ್ನು ಆ ಜಾತಿಗೆ ಹೋಗಬೇಕು ಅಂತ ಏನು ಸೀಮಿತ ಇಲ್ಲ. ಇದರಲ್ಲಿ ಅರ್ಥ ಮಾಡಿಕೊಂಡ್ರೆ ನಾವು ಈಗ ಬ್ಲಡ್ಡು ನೋಡ್ರಿ ಯಾವ ಜಾತಿಗೆ ಹೋಗುತ್ತದೋ ಈ ಬ್ಲಡ್ ಯಾವಾಗ ಯಾರಿಗೆ ಕಾಯಿಲೆ ಬರ್ತದೋ ಆ ಬ್ಲಡ್ಡನ್ನು ಅವ್ರಿಗೆ ತೊಗೊಂಡೋಗಲ್ಲ ಕೊಡುವಾಗ ಈಗ ಯುವ ಉಳಿಸ್ಕೊಳೋದು ನೋಡ್ತಾನೆ ಮನುಷ್ಯ. ಅಲ್ಲಿ ಸಬ್ ಮುಸ್ಲಿಮ್ಸ್ ಬ್ಲಡ್ಡು, SC ST ಬ್ಲಡ್ಡು ಯಾವ ಜಾತಿ ಕೇಳಲ್ಲ. ಏನು ಇಲ್ಲಿ ಒಂದು ಸೌಹಾರ್ದಿತವಾಗಿರ್ತಕ್ಕಂಥ ಒಂದು ರಕ್ತದಾನ ಶಿಬಿರ ನಡೆದಿದೆ. ಇದು ಒಂದು ಮಾನವೀಯತೆಯನ್ನು ಕಾಪಾಡ್ತಕ್ಕಂಥ ಒಂದು ಮಾನವ ಸಮಾಜ ನಿರ್ಮಿಸ್ತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಭಾರತ ದೇಶ ಒಂದು ಬಹುತ್ವದ ನೆಲೆಗಟ್ಟಲ್ಲಿ ಇರ್ತಕ್ಕಂಥ ಒಂದು ದೇಶ. ನಾವೆಲ್ಲರೂ ಸಹ
ಭಾರತ ಉಳಿಬೇಕನ್ನೋದಾದರೆ ಎಲ್ಲ ಜಾತಿ ಧರ್ಮದ ಜನರು ಸಹ ಇಲ್ಲಿ ಬದುಕತಕ್ಕಂತ ಒಂದು ವಾತಾವರಣ ಆಗಬೇಕು. ಯಾವುದೇ ಅಸೂಯೆ ಮತ್ತೆ ದ್ವೇಷ ಇಲ್ಲದಂಗೆ ದೇಶ ಕಟ್ಟತಕ್ಕಂತ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಅಲ್ಪಸಂಖ್ಯಾತ ಯುವಕರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದು ಒಂದು ಸಮಾಜ ಕಟ್ಟತಕ್ಕಂತ ಒಂದು ಕಾರ್ಯಕ್ರಮ. ಇದರಲ್ಲಿ ಎಲ್ಲ ತುಮಕೂರಿನ ನಾಗರಿಕರು ಕೈ ಜೋಡಿಸಬೇಕು ಅಂತ ನಾನು ಅನಿಸ್ತಾ ಇದ್ದೀನಿ.